ಮಕ್ಕಳನ್ನು ಹಿಂದಿನ ನಿಯಮದಂತೆ ಎರಡು ಮಕ್ಕಳಿಗೆ ವಿತರಿಸಿ ಕಾರ್ಮಿಕ ಅನಿಲ ಭಾಗ್ಯವನ್ನು ಗ್ರಾಮೀಣ ಹಾಗೂ ಪಟ್ಟಣ ಪ್ರದೇಶಗಳಲ್ಲಿ ಕಾರ್ಮಿಕರಿಗೂ ವಿತರಿಸಿ ಕಾರ್ಮಿಕರ ಗುರುತಿನ ಪತ್ರ ನವೀಕರಣ ಹಿಂದಿನಂತೆ ಮುಂದುವರಿಯಿತು. ಶಿಕ್ಷಣ ಸಂಸ್ಥೆ, ಕಟ್ಟಡ ಕಾರ್ಮಿಕರ ಯೂನಿಯನ್, ನವ ಸಾನ್ನಿಧ್ಯ, ಸಮಾಜ ಸೇವೆ ಸಂಸ್ಥೆ ಇವರೆಲ್ಲರ ಜೊತೆಗೂಡಿ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಸಿಗುವಂತಹ ಸೌಲಭ್ಯಗಳಲ್ಲಿ ಕಾರ್ಮಿಕ ಮಂಡಳಿ ಬದಲಾವಣೆ ಮಾಡುವಂತಹ ಹಿನ್ನೆಲೆಯಲ್ಲಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಈ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಮನವಿಯಲ್ಲಿ ಈ ಒಂದು ಹಕ್ಕೊತ್ತಾಯಗಳನ್ನು ನಾವು ಬೇಡ್ತಾ ಇದ್ದೇವೆ. ಮೊದಲನೇದಾಗಿ ಹೆರಿಗೆ ಸಮಯದಲ್ಲಿ ಕಾರ್ಮಿಕರಿಗೆ ನಗದು ರೂಪದಲ್ಲಿ ಕೊಡ್ತಾ ಇದ್ರು, ಕ್ಯಾಶ್ ಕೊಡ್ತಾ ಇದ್ರು. ಅದನ್ನು ಈಗ ಠೇವಣಿ ಇಡುವುದರ ಮೂಲಕ, ಡೆಪಾಸಿಟ್ ಇಡುವುದರ ಮೂಲಕ ಬದಲಾವಣೆಯನ್ನು ತಂದಿದ್ದಾರೆ. ಆ ಬದಲಾವಣೆ ಒಂದು ವೇಳೆ ಜಾರಿಗೆ ತಂದ್ರೆ ನಮ್ಮ ಕಾರ್ಮಿಕರಿಗೆ ಅನ್ಯಾಯ ಮಾಡಿದಂತಾಗ್ತದೆ. ಅವರಿಗೆ ಯಾವಾಗ ಹಣ ಬೇಕು, ಹೆರಿಗೆ ಭತ್ಯೆ ಸಮಯದಲ್ಲಿ ಹಣ ಬೇಕು, ಆವಾಗಲೇ ಅದನ್ನು ದೊರಕುವಂತೆ ಮಾಡಬೇಕು ಎನ್ನುವಂತಹ ವಿಚಾರ ನಾವು ಸರ್ಕಾರದ ಕಾರ್ಮಿಕ ಮಂಡಳಿಯ ಮುಂದೆ ಇಡ್ತಾ ಇದ್ದೇವೆ. ಎರಡನೇದ್ದು ಅನಿಲ ಭಾಗ್ಯ, ಗ್ಯಾಸ್ ಸಿಲಿಂಡರ್ ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕೊಡುವಂತ ವ್ಯವಸ್ಥೆ ಇದೆ. ಅದನ್ನು ಕೇವಲ ಗ್ರಾಮೀಣ ಮಟ್ಟದ ಕಾರ್ಮಿಕರಿಗೆ ಅಷ್ಟೇ ಮೀಸಲಾಗಿಟ್ಟಿದ್ದಾರೆ. ಇದು ಅನ್ಯಾಯ, ಅಸಮಾನತೆಯಿಂದ ಒಳಗೂಡುವಂತದ್ದು. ನಮ್ಮ ಪಟ್ಟಣದಲ್ಲಿ, ಸಿಟಿಯಲ್ಲಿ ಕೂಡ ಬಡ ಕಾರ್ಮಿಕರಿದ್ದಾರೆ, ಅವರಿಗೂ ಕೂಡ ಇದು ಲಭಿಸುವಂತದ್ದಾಗಬೇಕು ಎನ್ನುವಂಥದ್ದು ನಮ್ದು ಎರಡನೇ ಒತ್ತಾಯ. ಮೂರನೇದ್ದು ಮದುವೆ ಧನ ಸಹಾಯ. ಮದುವೆ ಸಮಯದಲ್ಲಿ 50,000 ರೂಪಾಯಿ ಕಟ್ಟಡ ಕಾರ್ಮಿಕರಿಗೆ ಸಿಗುವಂತದ್ದಿದೆ. ಅದನ್ನು ಕೇವಲ ಒಂದು ಮಗುವಿಗೆ ಕೊಡ್ತೇನೆ ಅನ್ನುವಂತ ವಿಚಾರ ಬದಲಾವಣೆ ಮಾಡಿದ್ದಾರೆ. ಇಲ್ಲ, ಅದನ್ನು ಎರಡು ಮಕ್ಕಳಿಗೂ ಕೂಡ ವಿಸ್ತರಿಸಬೇಕು, ಕೊಡಬೇಕು ಎನ್ನುವಂತ ವಿಚಾರವನ್ನು ಇಡ್ತಾ ಇದ್ದೇವೆ. ಮೂರನೇದಾಗಿ ಉಚಿತ ಬಸ್ ಪಾಸ್ ಕಟ್ಟಡ ಕಾರ್ಮಿಕರಿಗೆ, ಅದನ್ನು ಕೇವಲ ಬೆಂಗಳೂರು ಮಟ್ಟದ ಸಿಟಿಗೆ ಮಾತ್ರ ಮೀಸಲಾಗಿಟ್ಟಿದ್ದಾರೆ, ಅದಲ್ಲ ಇಡೀ ಜಿಲ್ಲೆಗೆ ಅದನ್ನು ವಿಸ್ತರಿಸಬೇಕು. ನಮ್ಮ ಎಲ್ಲ ಕಟ್ಟಡ ಕಾರ್ಮಿಕರ ಮಕ್ಕಳಿಗೆ ಶಿಕ್ಷಣಕ್ಕೆ ಇದು ಸಹಾಯವಾಗಬೇಕು ಎನ್ನುವಂತ ಇನ್ನೊಂದು ಬೇಡಿಕೆಯನ್ನು ಇಡ್ತಾ ಇದ್ದೇವೆ. ಬಿಜಾಪುರ ಜಿಲ್ಲಾ ಮಟ್ಟದಲ್ಲಿ ಕೂಡ ನಮ್ಮ ಬೇಡಿಕೆಗಳಿವೆ. ಜಿಲ್ಲಾ ಮಟ್ಟದಲ್ಲಿ ವಿಶೇಷವಾಗಿ ಮುದ್ದೇಬಿಹಾಳ, ಇಂಡಿ, ಸಿಂದಗಿ ತಾಲೂಕುಗಳಲ್ಲಿ ಸಿಬ್ಬಂದಿಗಳ ಕೊರತೆ ಇರುವುದರಿಂದ ಅಲ್ಲಿ 2-3 ವರ್ಷದಿಂದ ನಾವು ಕೊಟ್ಟಂತ ಅರ್ಜಿಗಳು ಇನ್ನೂ ವಿಲೇವರಿ ಆಗಿಲ್ಲ. ಆದಷ್ಟು ಶೀಘ್ರನೇ ಸಿಬ್ಬಂದಿಗಳ ನೇಮಕ ಮಾಡಿ ಅವುಗಳ ವಿಲೇವರಿ ಆಗಬೇಕು. ಮತ್ತೆ ಒಂದು ವೇಳೆ ಕಟ್ಟಡ ಕಾರ್ಮಿಕ ಮಂಡಳಿಯ ಕಟ್ಟಡವನ್ನು ನೋಡಿದರೆ, ಆಫೀಸ್ ನೋಡಿದರೆ, ಇಲ್ಲಿ ಅದು 3ನೇ ಅಂತಸ್ತಿನಲ್ಲಿದೆ. ನಮ್ಮ ಜನರಿಗೆ, ವಯಸ್ಸಾದ ಕಾರ್ಮಿಕರಿಗೆ ಅಲ್ಲಿ ಹೋಗಿ ವ್ಯವಹಾರ ಮಾಡಲಿಕ್ಕೆ ತುಂಬಾ ಕಷ್ಟವಾಗುವುದರಿಂದ ಕಾರಣ ದಿನನಿತ್ಯ ವ್ಯವಹಾರ ಮಾಡುವಂತ ಆಫೀಸ್ ಆದರೂ ಕೆಳಗಿನ ಮಾಡಿಗೆ ತಂದು ಜನರಿಗೆ ಅನುಕೂಲವಾಗುವಂತ ಒಂದು ಅಂತ ಹೇಳಿ ಎಲ್ಲರ ಜನರ ಪರವಾಗಿ, ಕಾರ್ಮಿಕ ವರ್ಗದವರ ಪರವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಫಾದರ್ ಜರಾಲ್ ಡಿಸೋಜ, ನಿರ್ದೇಶಕರು, ಅನೌಪಚಾರಿಕ ಶಿಕ್ಷಣ ಸಂಸ್ಥೆ ವಿಜಯಪುರ. ಮತ್ತು ವಿಜಯಪುರ ಜಿಲ್ಲೆಯ ಮುಖ್ಯ ಕಚೇರಿ ಸ್ಥಳಾಂತರಿಸಿ ಅಥವಾ ಅವಕಜಾವಕ ಮತ್ತು ಸೌಲಭ್ಯ ಸರ್ಕಾರಕ್ಕೆ ಕಳಿಸ್ಕೊಡ್ಬೇಕಂದ್ರೆ ಕಳಿಸ್ಕೊಡ್ತೀವಿ. ಜಿಲ್ಲಾ ಮಟ್ಟದ್ದೇನು ನೀವು 4 ಬೇಡಿಕೆಗಳೇನಿದೆ ಅದು ನಮ್ಮಂತದಲ್ಲೇ ಆಗುವಂತದ್ದು ಸಂಬಂಧಪಟ್ಟ ಅಧಿಕಾರಿ